ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರ ಹಾಲಿ ಎಂ ಎಲ್ ಎಂ ಶ್ರೀನಿವಾಸ್ ಜೆಡಿಎಸ್ ನಿಂದ ಎಂ ಎಲ್ ಆಗಿದ್ದಾರೆ ಸದ್ಯಕ್ಕೆ ಅವ್ರ ಹೆಸರು ಘೋಷಣೆ ಆಗಿದೆ ಅಧಿಕೃತ ಅಭ್ಯರ್ಥಿ ಜೆ ಡಿ ಎಸ್ ನಿಂದ ಅಂತ ಜೊತೆಗೆ ರೈತ ಸಂಘದಿಂದ ಮಧು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಒಂದ್ ರೀತಿ ಎಲ್ಲರೂ ಸೇರಿ ಸೇರಿ ರಾಧಾಕೃಷ್ಣ ಗಣಿಗಾ ರವಿ ಡಾಕ್ಟರ್ ಕೃಷ್ಣ ಆತ್ಮಾನಂದ ಸೇರಿದಂಗೆ ಎಲ್ಲರೂ ಸೇರಿ ಚುನಾವಣೆಯನ್ನ ಮಾಡಿದರೆ ಕಾಂಗ್ರೆಸ್ ಅವಕಾಶವಿದೆ ಆದರೆ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡುವುದು ಕಷ್ಟ 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 ಈ ಹಿನ್ನೆಲೆ ಇಷ್ಟು ದಿನ ಬಿಜೆಪಿ ಒಕ್ಕಲಿಗರ ಸಂಘ ಗೆದ್ದ ಮೇಲೆ ಅಶೋಕ್ ಜೈರಾಮ್ ಅಶೋಕ್ ಜೈರಾಮ್ ಬಿಜೆಪಿ ಮನೆಯವ್ರು ಮಲ್ಕೊಂಡಿದ್ರು ಆರಾಮಾಗಿ ಇದಾಗಲ್ಲ ಅನ್ಬಿಟ್ಟು ಬಿಜೆಪಿಯವರು ಬೇರೆ ಕ್ಯಾಂಡಿಡೇಟ್ ಉಟ್ಕ ರೆಡಿ ಆಗಿದ್ರು ಆ ಜೈರಾಮೋತ್ಸವ ಟೈಮ್ ಇಂದ ಮತ್ತೆ ಪೆನಿಕ್ಸ್ ನಂತೆ ಅಶೋಕ್ ಜೈರಾಮ್ ಎದ್ದು ಬಂದು ನುಗ್ತಾವ್ರೆ ಅಲ್ಲಿ ಚಂದ್ಗಾಲ್ ಶಿವಣ್ಣ ತುಂಬಾ ಸಾಮಾನ್ಯ ಸರಳ ವ್ಯಕ್ತಿತ್ವದ ಮನುಷ್ಯ ಅವರು ಕೂಡ ಮೂವತ್ ಮೂರ್ ಸಾವಿರ ಬಿಜೆಪಿ ಬಿಜೆಪಿಗೆ ಬಿಜೆಪಿಗೆ ಮೂವತ್ತ್ ಮೂರು ಸಾವಿರ ಓಡ್ತಾನ ಕೊಟ್ಟಿದ್ರು ಅಶೋಕ್ ಜೈರಾಮ್ ಅವ್ರ ತಂದೆ ಎಸ್ ಟಿ ಜಯರಾಮ್ ಮಂಡ್ಯದ ಸುಪ್ರಸಿದ್ಧ ನಾಯಕರವರು ಎಷ್ಟೋ ಜನ ಚಿಲುರಾಯಸ್ವಾಮಿ ಆದಿಯಾಗಿ ಎಷ್ಟೋ ನಾಯಕರನ್ನ ಬೆಳೆಸಿದ್ದಾರೆ ಅವರು ಅವ್ರು ಬೆಳೆದಿದ್ದಾರೆ ಎಸ್ ಟಿ ಜೈರಾಮ್ ಪುತ್ರ ಅನ್ನೋ ಒಂದು ಹೆಗ್ಗಳಕ್ಕೆ ಒಂದು ಎಕ್ಸ್ಟ್ರಾ ವೇಟೇಜ್ ಅಶೋಕ್ ಜಯರಾಮ್ ಇದೆ ಅಶೋಕ್ ಜಯರಾಮ್ ಬಹುತೇಕ ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ನೋ ಡೌಟ್ ಅಶೋಕ್ ಜಯರಾಮ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಡಿ ಎಸ್ ನ ಎಂ ಶ್ರೀನಿವಾಸ್ ಅವರು ಅಲ್ಲೇನು ಅಂದ್ರೆ ಘೋಷಣೆ ಆಗಿದೆ ಅಭ್ಯರ್ಥಿ ಹ್ಮ್ ಆದ್ರೂ ಆದ್ರೂ ಅಲ್ಲಿ ರಾಮಚಂದ್ರ ಕೆ ಎಂ ಎಫ್ ಅಧ್ಯಕ್ಷ ರಾಮಚಂದ್ರ ಪ್ರಚಾರ ಮಾಡ್ತಾರೆ ಮಾಡ್ತಾ ಇದ್ದಾರೆ ನಾನು ವಿಜಯಾನಂದ ಕೇಳಿದ್ರೆ ಶಿವಣ್ಣ ಟಿಕೆಟ್ ಆಗುತ್ತೆ ಅಂತಾರೆ ಘೋಷಣೆ ಆಗಿದ್ರು ಹೌದು ಏನೋ ವಿಚಿತ್ರ ಕಾನ್ಫಿಡೆನ್ಸ್ ಕುಮಾರ ಹೇಳಿಲ್ವೇ ಸ್ವಾಮಿ ಬರ್ತಾ ಇದೆ ಕುಮಾರ ಕುಮಾರಣ್ಣ ಹೇಳಿಲ್ವೆ ಅಲ್ಲಿ ಕಡೆಗಳ ಚೇಂಜ್ ಮಾಡ್ತೀನಿ ಅಂತ ನಮ್ಮ ವಿಜಯಾನಂದನು ಹೇಳ್ತಾರೆ ಮನ್ಮೋಹನ್ ರಾಮಚಂದ್ರ ನಂಗೆ ಹೇಳ್ತಾರೆ ಏ ಅವ್ರ ಘೋಷಣೆ ಆಗೈತ್ರಲ್ಲ ಹಿಂಗೆ ಇದು ಹೆಂಗ್ ಏನ್ರ ಸಮಾಚಾರ ನಿಮ್ದು ಅಂದ್ರೆ ಹಂಗಂತಾರೆ ಇನ್ನೊಂದು ಮೂಲ ಇವರ ಎಂ ಶ್ರೀನಿವಾಸ ಕರೆದಿರು ಕುಮಾರ್ ಬರಲಿ ಬರ್ಲಿ ಇಲ್ಲಿಗೆ ಅಂತ ಕೂಡ ಮತ್ತೆ ಮಾತಾಡಿದ್ದು ಕುಮಾರ್ ಸ್ವಾಮಿ ಅವ್ರು ಬರ್ತಾರೆ ಅಂತ ಒಂದಷ್ಟು ಟಿವಿ ಚಾನಲ್ ಗಳು ಸುದ್ದಿ ಕೂಡ ಮಾಡಿತ್ತು ಮಾಡಿತ್ತು ಸೊ ಹಾಗಾಗಿ ಇನ್ನು ಜೆಡಿಎಸ್ ಕ್ಲಾರಿಟಿ ಇಲ್ಲದ ಕಾರಣ ಎಂ ಶ್ರೀನಿವಾಸ್ ಘೋಷಿತ ಅಭ್ಯರ್ಥಿ ಅವ್ರನ್ನೇ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡ್ ನಾವು ಕಂಪಾರಿಸನ್ ಮಾಡಿ ನಾವು ಡೇಟಾ ಅಂದ್ರೆ ಎಮ್ ರಾಮಚಂದ್ರ ಅವರು ಪ್ರತ್ಯೇಕ ಪ್ರಚಾರ ಇಲ್ಲ ಕೇಳ್ತಾ ಮಾಡಿ ಜೆಡಿಎಸ್ ಕೇಳ್ತಾವ್ರೆ ಅದು ಗಲಾಟೆ ಗದ್ದಲ ಇದೆ ಅಂಡ್ ಕಾಂಗ್ರೆಸ್ ನ ಈ ಗಲಾಟೆ ಗದ್ದಲ ಅಶೋಕ್ ಜೈರಾಮ್ ಜಯರಾಮೋತ್ಸವ ಮಾಡಿದ ನಂತರ ನರೇಂದ್ರ ಮೋದಿ ಮಂಡ್ಯ ಬಂದು ಹೋದ ನಂತರ ಸುಮಲತಾ ಅವರು ಬಿಜೆಪಿ ಸೇರಿದ ನಂತರ ಈ ಎಲ್ಲಾ ಫ್ಯಾಕ್ಟ್ಗಳು ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕಿಂತ ಮುನ್ನಡೆಯನ್ನ ಸಾಧಿಸಿದೆ ಬಾರಿ ಏನಿಲ್ಲ ಅಷ್ಟೇ ಶಿವಣ್ಣ ಜೊತೆಗಾಕೊಂಡು ಶಿವಣ್ಣವರೇ ನೀವು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಂಗೆ ಚಿಕ್ಕಪ್ಪ ಇದ್ದಂಗೆ ಬನ್ನಿ ಅಂತ ಜೊತೆಗೆ ಹಾಕೊಂಡು ಅಶೋಕ್ ಜೈರಾಮ್ ಕರ್ಕೊಂಡು ಹೋಗ್ಬೇಕು ಆಮೇಲೆ ಜನಗಳನ್ನ ನೋಡಿದಾಗ ನಗ್ಬೇಕು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ಬೇಕು ಬೆರಿಬೇಕು ಅಶೋಕ್ ಜೈರಾಮ್ ಬೆರತ್ರ ಇನ್ನೊಂದಷ್ಟು ಅವಕಾಶಗಳಿದೆ ಈಗ ಜಯರಾಮೋತ್ಸವ ಮಾಡದ ಜನ ಎರಬೇರಿ ಜನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಾನು ಆಗ್ಲೇ ಹೇಳಿದೆ ಬಿಜೆಪಿ ಚಂದ್ಗಾಲ್ ಶಿವಣ್ಣ ಅಶೋಕ್ ಜೈರಾಮ್ ಸುಮಲತಾ ಅವರು ಫ್ಯಾಕ್ಟರ್ ಗಳು ಬಿಜೆಪಿ ಮುನ್ನಡೆ ಇರುವಂತೆ ನೋಡಿಕೊಂಡಿದೆ ಇದು ಅಶೋಕ್ ಜೈರಾಮ್ ಮುನ್ನಡೆ ಎಲ್ಲ ಇದು ಬಿಜೆಪಿ ವಾತಾವರಣ ಆಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಉಮೇಶ್ ಇದೆಲ್ಲದರ ಪರಿಣಾಮ ಬಿಜೆಪಿ ಮುನ್ನಡೆ ಮಂಡ್ಯದಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಟ್ರೆಂಡ್ ಅಲ್ಲಿ ಮುನ್ನಡೆ ಇದೆ ಬಿಜೆಪಿ ಅಂತ ತಕ್ಷಣ ಅಶೋಕ್ ಜೈರಾಮ್ ನಂದಿ ಅನ್ಕೊಂಡ ಅವಶ್ಯಕತೆ ಅಶೋಕ್ ಜೈರಾಮ್ ಏನಾರ ಗೆಲುವಿನ ದಡವನ್ನ ಸೇರಬೇಕು ಅಂದ್ರೆ ಸುಮಲತಾ ಅವರು ಚಂದ್ಗಾಲ್ ಶಿವಣ್ಣ ಜಿಲ್ಲಾಧ್ಯಕ್ಷ ಉಮೇಶ್ ಪಾರ್ಟಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೆ ಮಾತ್ರ ಆಗತ್ತೆ ಸದ್ಯಕ್ಕೆ ಟ್ರೆಂಡ್ ಬಿಜೆಪಿ ಯಾಕಂದ್ರೆ ಮೊನ್ನೆ ಮೋದಿ ಕಾರ್ಯಕ್ರಮ ಆಗಿರುವ ಕಾರಣ ಮಂಡ್ಯ ಕ್ಷೇತ್ರದಲ್ಲಿ కాంగ్రెస్ పూ జిఎస్ కింద బిజెపి అల్పమున్నడే కర్ణాటక టీవీ మార్చ్ తిండి సర్వేలి.